Hi, hello friends, welcome back to our YouTube channel. We are Farmers Fun. ಇಷ್ಟು ದಿನ ನೋಡಿದ್ರಲ್ಲ ತೊಗರಿ ನೀರು ಬಿಡೋದು ಎಣ್ಣೆ ಹೊಡೆದು ಇದೇ ನೋಡಿದ್ರಿ. ಈಗ ತೊಗರಿಗೆಲ್ಲ ಕಾಯಿಗೆಲ್ಲ ಆಗ್ಯಪ್ಪ, ಮಳೆದು ಬಂದು ನಾವು ಅನ್ಕೊಂಡಂಗೆಲ್ಲ ಆಗಿಲ್ಲ. ಪೂರ ಬರ್ತಿ ಫಲ ಇದ್ದಾಗ ಮಳೆದು ಬಂದು ತೀಯಿಸಿ ಅರ್ಧ ಲಾಸ್ ಮಾಡಿದಂಗೆ ಆಯ್ತ. ಇದ್ದೊಟ್ರಿಗೆ ಅಂದ್ರೆ ಆದಷ್ಟ್ರಿಗೆ ಯಾವ ಥರ ಕಾಯಿಗೆ ಅಂತ ಇದೊಂದು ಪಟ್ಟೆ ತೋರಿಸ್ತೀನಿ ನೋಡ್ರಿ. ಇದೊಂದು ಹೊಲ, ಇಲ್ಲೇ ಮನೆ ಅದ ನಮ್ಮದು. ಇದೇ ಮನೆ, ಮನೆಯಿಂದನೇ ಹೊಲ ಅಂದರೆ ಹೊಲದಾಗೆ ಮನೆ ಕಟ್ಟಿಗೆಸಿ ಇಲ್ಲೇ ಅದ ಲೈಫ್. ಸದ್ಯಕ್ಕೆ ಇಲ್ಲಿ ಒಂದು ಹೊಲ ಅದ, ಉಳಿದೆಲ್ಲ ಆ ಸೈಡ್ ಅವ ಮುಂದೆ ನೋಡ್ರಿ. ಅಲ್ಲ ನೋಡ್ರಿ, ಸದ್ಯಕ್ಕೆ ಇದೋ ಒಂದು ಹೊಲದಾಗ ಮುಂದೆ ಈಗ ನೀರದು ಇದೇ ಹೊಲಕ್ಕವ. ಇದು ಕಾಣ ತಲುಪಬೇಕು. ಇದ್ರಾಗ ಇನ್ನೊಂದು ಎರಡು ಸಾಲ ಹೊಡೆದ ಬಟ್ಟೆ ಇದಟ್ಟು ತೋರಿಸಂದು ಇದೇ ಲಾಸ್ಟ್ ನೀರು. ಇದೊಂದು ನೀರು ಆಯ್ತಂದ್ರೆ ಇನ್ನೊಂದು ಸತಿ ನೀರು ಕಟ್ಟಲ್ಲ, ಹೊಡೆದ್ರೆ ಇನ್ನೊಂದಿಲ್ಲ ಎರಡು ಸತಿ ಎಣ್ಣೆ ಹೊಡಿತೀವಿ. ಯಾಕಂದ್ರೆ ಈ ಕಾಯಿಗೆ ಇರ್ತಾವಲ್ಲ ಕಾಯಿ, ಅದಕ್ಕೆ ಇನ್ನು ಸ್ವಲ್ಪ ಹಸಿಕಾಯಿ ಅವ, ಇವಕ್ಕೆ ಹುಳುಗಳು ಮತ್ತೆ ತಿನ್ನಂಗ ಅಂತ ಇನ್ನೊಂದಿಲ್ಲ ಎರಡು ಸತಿ ಹೊಡೆದು ಬಿಡ್ತು. ಫೈನಲ್ ನೀರಂತೂ ಇದೆ ಲಾಸ್ಟ್. ಇದೊಂದಲ್ಲ ಆಗೋಣ, ಆ ಸೈಡ್ ಇದು ಇನ್ನೊಂದು ಸತಿ ಕಟ್ಟಿಯನ್ನು ಬರಬೇಕು. ಈಗ ನೋಡ್ರಿ ಕಾಯಿ ಈ ಥರ ಆಗ್ಯಾವ, ಕಾಣಕತ್ತೋ ಇಲ್ಲ ಗೊತ್ತಿಲ್ಲ. ಈ ಥರ ಫುಲ್ಲು ನಾವು ತೊಗರಿ ಅದಕ್ಕೆ ಹೋಗ್ತೀನಿ, ಈ ಥರ ಒಣಗಿರ್ಬೇಕು. ಈ ಥರ ಒಂದೊಂದು ದ್ವಾರ್ಗ ಇದ್ದರೂ ನಡೀತದ, ಕೊಯ್ತಿ ಈ ಥರ ಇದ್ರು ನಡೀತಿಲ್ಲ ಅಲ್ಲ, ಈ ಥರ ಇದ್ರು ಕೊಯ್ದಾಕ್ಬಿಡ್ತೀವಿ. ಒಂದ್ರದಾಗ ಒಂದು ಕೊಯ್ದೀಸಿ ಒಂದು ವಾರ ಇಲ್ಲ ಹದಿನೈದು ದಿನ ಬಿಡ್ತೀವಲ್ಲ, ಬೆಟ್ಟುಗಳೆ ಒಣಗುತ್ತವೆ, ಒಣಗಿದಗಳೆ ಬಡಿತೀವಿ. ನೋಡ್ರಿ ಈಗ ಕಾಯಿ ಆ ಥರ ಆಗ್ಯಾವ ಅಂತ ಎಲ್ಲ ಕಾಯಿ ಇವೆಲ್ಲ ಬಲ್ತವ. ಇದೋ ನೀರಿಗೆ ಅಂತ ಫುಲ್ ಬಲ್ಕೊಂತವ. ಏನೋ ಒಂದು ದ್ವಾರ್ಗ ಇದ್ದು ಒಣಗಿ ಬಿಡ್ತಾವ, ಈ ಥರ ಸಣ್ಣ ಇರ್ತಾವಲ್ಲ, ಇದನ್ನ ಅಂತ ಬರೀ ಬಲ್ತಿಲ್ಲ. ಇದೋ ಒಂದು ಇದಾಗಲಿ ಮತ್ತು ಇದೋ ಒಂದು ಇವೆಲ್ಲ ಅಂತ ಬರೀ ಬಲ್ತಿಲ್ಲ. ಇಲ್ಲಿ ನಾವು ನೋಡ್ರಿ ಇವು ಈ ನೀರಿಗೆ ಬಲ್ಕೊಂತವ, ಬಲ್ಕೊಂತವ ಅಂದರೆ ಕೊಯ್ದಾಕ್ಬಿಡ್ದು ಆ ಕಡೆ. ಯಾವ ಥರ ಆಗ್ಯಾವ ಅಂದ್ರೆ ಬೆಳೆ ಮಳೆ ಅದೆಲ್ಲ ಹೆಚ್ಚಿಗೆ ಬಂತಲ್ಲ, ಬರ್ತಿ ಫಲ ಅದು ಇದ್ದಾಗ ಮಳೆ ಬಂದ್ಬಿಡ್ತು. ಮತ್ತು ಈ ವರ್ಷ ಮಳೆ ಚಲೋ ಆಗ್ಯದಲ್ಲ, ಅದ್ರ ಸಲಗೆ ಆಲ್ಮೋಸ್ಟು ಇಲ್ಲಿ ತನೇ ಇಲ್ಲ, ಈ ಬೀಜ ಪಿಂಕ್ ಅಲ್ಲ ಇದು, ಇಲ್ಲಿ ತನೇ ಗಿಡ ಇರ್ತಿತ್ತು, ಇಲ್ಲೇ ಕಾಯಿ ಆಯ್ತಿದ್ವು. ಮಳೆ ಬಂದದಕ್ಕೆ ಸ್ವಲ್ಪ ಗೊಬ್ಬರ ಅದು ಬಿತ್ತಿದಕ್ಕೆ ಗಿಡ ಹೈಟ್ ಬೆಳೆದ್ಬಿಡ್ತು. ಅದ್ರ ಸಲಗೆ ಅಂಥ ಬರೇನು ಇಳುವರಿ ಕಾಣೋದು ನಮಗೆ ಹೋದಷ್ಟು ಲೆಕ್ಕ. ಮತ್ತು ಬರ್ತಿ ಫಲ ಇದ್ದಾಗ ಫಲ ಇದ್ದ ಟೈಮಿಗೆ ಮಳೆ ಬಂದ್ಬಿಡ್ತು. ಆ ಮಳೆ ಬಂದಿಸಿ ಸಣ್ಣ ಸಣ್ಣ ಕಾಯಿ ಇದ್ವಲ್ಲ, ಈ ಥರ ಕಾಯಿದ್ದು ಇಲ್ಲಿ ಕಾಣುತ್ತಲ್ಲ ಫಸ್ಟ್, ಈ ಥರ ಕಾಯಿದ್ದು ಈ ಥರ ಆಗಿ ಒಣಗಿಬಿಟ್ಟು ಆಮ್ಯಾಗ ಮಳೆ ಬರೋಣ ಫಲ ಇದ್ದದೆಲ್ಲ ಉದುರಿಬಿಡ್ತು. ಅದ್ರ ಸಲಾಗಿ ಫಸ್ಟ್ ಆದ ಕಾಯಿಗಳು ಒಣಗಿಬಿಟ್ಟು ಆಮ್ಯಾಗ ಇನ್ನೊಂದು ಸತಿ ಫಲ ಆಗಿಸಿ ಕಾಯಿ ಅದು ಈ ಥರ ಅವ, ಈ ಥರ ಆಗಿ ಸದ್ಯಕ್ಕೆ. ಅದ್ರ ಸಲಗೆ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟು ಹೊಲದು ತುಂಬ ಇದೇ ಥರ ಆಗಬೇಕಿರಿ ನೋಡ್ರಿ ನೀವು. ಇವೆಲ್ಲ ಫಸ್ಟ್ ಆದ ಕಾಯಿಗಳು ಇವು, ಆಮ್ಯಾಗ ನೆಕ್ಸ್ಟ್ ಅದು ಇವು ತೋರ್ಸಿದ್ ಬರೀ ಏನೋ ಅದ್ರ ಒಳಗೆ. ಇದನ್ನು ಪಟ್ಟೆ ಅಷ್ಟು ತೋರಿಸ್ಬಿಡಲ್ಲ, ಇನ್ನೂ ಇನ್ನೊಂದು ಸಹಿತ ಆದರೆ ಇನ್ನೊಂದು ವೀಡಿಯೋ ಮಾಡಿಸಿ ಎಲ್ಲ ಹೊಲ್ದನ್ನು ವೀಡಿಯೋ ಕಾಯಿನೂ ತೋರಿಸ್ತೀನಿ ಯಾವ ಥರ ಆಗ್ಯಾವ ಅಂತ ನೋಡ್ರಿ. ಬರ್ತ ಈ ಥರವಾಗ್ಯಾವ, ಅರ್ಧ ಒಣಗ್ಯಾವ, ಅರ್ಧ ಹಚ್ಚಗದವ, ಏನೋ ಅಲ್ಲಿಂದ ಇಲ್ಲೊಂದು ಇಟ್ಟಿಟ್ಟು ಹೂವು ಇವೇನು ಲೆಕ್ಕಿಗೆಲ್ಲ ಆದ್ರೆ ಆತವ ಆಗ್ಲಕ್ಕು ಇಲ್ಲ, ಅದು ಒಟ್ಟು ಆತಗತ್ತುಗಳು ಮಿಷಿನ್ಗೆ ಹಾಕಿದ್ರೆ. ಇದು ಆಲ್ಮೋಸ್ಟ್ ನೀರಿಗೆ ದಂಡಿಗೆ ಏನೋ ಸ್ವಲ್ಪ ಏನೋ ಹೊಡೆದಾಟೆ ನೀರು, ಆ ಸೈಡ್ ಏನು ಕರೆಂಟ್ ಬರ್ತದೇನೋ ಒಂದು ತಾಸಿನಾಗ ಅಂತಿಟ್ಟದ, ಅದು ಒಂದು ಅರ್ಧ ತಾಸಿನಾಗ ಮುಟ್ಟಿ ಬಿಡ್ತದೆ. ಅದಕ್ಕೆಲ್ಲ ಈಗ ಸದ್ಯಕ್ಕೆ ಕೆಲಸ ಏನಿಲ್ಲ, ನಾಳೆ ಎಲ್ಲ ನಾಡ್ದು ಇನ್ನೊಂದು ಸತಿ ಎಣ್ಣೆ ಹೊಡಿಬೇಕು, ನೀರು ಬಿಡಕತ್ತೀವಿ. ಅದಕ್ಕೆಲ್ಲ ಕಾಯಿ ಆ ಥರ ನಮ್ಮದು ಇಳುವರಿ ಆ ಥರ ಬಂದು ತೋರಿಸ್ಬೇಕಂತ ತೋರಿಸಿದೆ ನಿಮ್ಗೆ. ಇನ್ನೊಂದು ಸತಿ ಎಲ್ಲ ಹೊಲ್ದನ್ನು ಬೇರೆ ಹೊಲ್ದನ್ನು ತೋರಿಸಂದ್ರೂ ತೋರಿಸ್ತೀನಿ, ಕೆಳಗಡೆ ಕಾಮೆಂಟ್ ಮಾಡಿ ಹೇಳ್ರಿ ತೋರಿಸ್ತೀನಿ. ಆದರೆ ನಿಮ್ಗೆ ಯಾವ ಥರ ಇದೇ ಥರ ಅವೇನು ಇಲ್ಲ ಬೇರೆ ಥರಗೆ ನಾವೇನು ಕಾಯಿ ಅದ ಫಲ ಯಾವ ಥರ ಅದ ಕಾಯಿ ಯಾವ ಥರ ಆಗ್ಯಾವ ಅಂತ ಹೇಳ್ರಿ ಕಾಮೆಂಟ್ ಮಾಡಿ. ನಮ್ದು ಯಾವ ಥರ ಫಲ ಅಂದ್ರೆ ಕಾಯಿ ಯಾವ ಥರ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿರಿ. ಏನಾರು ಹೇಳಬೇಕಿತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡಿರಿ. ಏನಾರ ಅಪ್ಪಿತಪ್ಪಿ ಏನಾರು ಮಿಸ್ ಆಗಿ ಅಂದ್ರೆ ಯಾವ್ದಾರು ಕೆಲಸ ತಪ್ಪಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿವರೆಗೂ ಮತ್ತೆ ಮುನ್ನಡೆಗೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.